ಜಗ್ಗಿ ಸೂರ್ಯ, ನೀವೆಲ್ಲ ಮರ್ತ್ರಿ ಒಂದು ವಿಷಯ, ಏನ್ ಹೇಳಿ ಎಲಿಮಿನೇಷನ್ ಈ ವಾರ ಇದೆ ಅಂತ ಅಲ್ವಾ? ಕಳೆದ ವಾರ ನೀವು ಬಂದಿದ್ರ ಡೇಂಜರ್ ಝೋನ್ಗೆ, ಹೆಂಗಿದೆ ಜಾಗ? ಚೆನ್ನಾಗಿ ಇದೆ ತರ ಇತ್ತಲ್ಲ, ಬಿಸಿ ಬಿಸಿ ಆಗಿತ್ತು. ಬಟ್ ಎಲಿಮಿನೇಷನ್ ಟೈಮಲ್ಲಿ ಈ ಬೆಂಕಿ ಇನ್ನೂ ಹತ್ರ ಬರುತ್ತೆ ಅಲ್ವಾ? ಎನಿವೇಸ್ ಐ ವಿಲ್ ಗೋ ಟು ಮಾಸ್ಟರ್. ಹೇಳಿ ಮಾಸ್ಟರ್. ಏನ್ ನಿಮ್ಗೆಲ್ಲ ಗೊತ್ತಲ್ಲ ಇದಕ್ ಮುಂಚೆ ಹೆಂಗೆ ಮಿಕ್ಕದ ಕಾಂಟೆಸ್ಟೆಂಟ್ಸ್ ಎಲ್ಲ ಹೆಂಗ್ ಮಾಡಿದಾರಂತ ನೋಡಿದ್ರಲ್ಲ, ಎಷ್ಟೊಂದು ಫೈರ್ ಇತ್ತು ಅವ್ರಲ್ಲಿ, ಎಲ್ಲ ಜಾಗನಲ್ಲಿ ಫೈರ್ ಇತ್ತು, ಅವ್ರ ಮನಸ್ಸಿನಲ್ಲಿ ಕೂಡ ಫೈರ್ ಇತ್ತು. ಅದಿರಬೇಕಲ್ಲ ಜಗ್ಗಿ, ಪರ್ಫಾರ್ಮೆನ್ಸ್ ಅಂತ ಒಂದು ಮಾಡುವಾಗ ಅದು ಎರಡನೇ ಸಾರಿ ಬರ್ತಾ ಈ ಚಾನ್ಸ್ ಆಪರ್ಚುನಿಟಿ ಯಾವಾಗಲೂ ಒಂದೇ ಒಂದು ಸಾರಿ ನಾಕ್ ಆಗುತ್ತೆ ಡೋರ್ನ, ಅದನ್ನು ಕ್ಯಾಪ್ಚರ್ ಮಾಡಬೇಕಮ್ಮ. ಅರ್ಥ ಆಯ್ತಾ? ಹೀಗೆ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀಯ ನೀವು, ಮಿಕ್ಕದವರೆಲ್ಲ ಹೇಳ್ತಾರೆ, ಬಟ್ ಐ ಡೌಟ್ ವೆದರ್ ಯು ವಿಲ್ ಹ್ಯಾವ್ ಎ ನೆಕ್ಸ್ಟ್ ಟೈಮ್ ಆರ್ ನಾಟ್. ಆ ನೆಕ್ಸ್ಟ್ ಟೈಮ್ ಇರುತ್ತಾ ಅಂತ ಡೌಟ್ ನನಗೆ. I'm feeling sorry for you, Joy. ಮಾಮೂಲಿ ಒಂದೇ ಒಂದು ಜಾಗನಲ್ಲಿ ಏನೇನೋ ಮಾಡ್ಬಿಟ್ರಲ್ಲ ಮಿಕ್ಕದ ಕಾಂಟೆಸ್ಟೆಂಟ್ಸ್, ನೀವು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಒಂದು ಪಾಯಿಂಟ್ ಕೂಡ ಮಾಡಲಿಲ್ಲ ರೀ ನೀವು. ಲೆಟ್ ಅಸ್ ಸೀ ವಾಟ್ ದ ಅದರ್ ಜಡ್ಜಸ್ ಏನು ಮಾಡ್ತಾರೆ ಏನು ಕೊಡ್ತಾರೆ. ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಅಷ್ಟೇ ಹೇಳಬೇಕು, ಬೇರೆ ಏನು ಹೇಳೋಕ್ಕಾಗಲ್ಲ ನನಗೆ. ಥ್ಯಾಂಕ್ ಯು. ಶ್ರುತಿ, ಕಂಪೇರ್ ಟು ದಿ ಅದರ್ ಪರ್ಫಾರ್ಮೆನ್ಸಸ್ ದಿಸ್ ವಾಸ್ ನಥಿಂಗ್. ನೀವು ಲಾಸ್ಟ್ ಅಲ್ಲಿ ತಿರುಗ್ತಾ ಇದ್ರಲ್ಲ, ನಿಜವಾಗ್ಲೂ ಮಕ್ಕಳ ಆಟ ತರಾನೇ ಕಾಣ್ತಿತ್ತು. ಯು ಶುಡೆಂಟ್ ಹ್ಯಾವ್ ಡನ್ ದಟ್. ಪ್ರೆಸೆನ್ಸ್ ಆಫ್ ಮೈಂಡ್, ಮಾಸ್ಟರ್ ಈಗ ಹೇಳ್ತಿದ್ರು ಯೂಸ್ ಯುವರ್ ಮೈಂಡ್. ಸೊ ಐ ಮೀನ್ ಬಾಕಿ ಕಂಟೆಸ್ಟೆಂಟ್ಸ್ ಮಾಡಿದ್ರು, ಇಟ್ ವಾಸ್ ಎ ಫಸ್ಟ್ ಟೈಮ್, ನೀವು ಯಾಕೆ ಮಾಡಲಿಲ್ಲ? ನನ್ಗೆ ಗೊತ್ತಿಲ್ಲ, ಐ ಆಮ್ ಸ್ಟಿಲ್ ಸ್ಕೇರ್ಡ್ ಆಫ್ ಫೈರ್, ಬಟ್ ಐಮ್ ಸ್ಟಿಲ್ ಟೆಲಿಂಗ್ ಯು ಯಾಕೆ ಮಾಡಲಿಲ್ಲ. ಗೊತ್ತಿಲ್ಲ, ವಾಟ್ ಎವರ್ ಎಕ್ಸ್ಕ್ಯೂಸ್ ಇಸ್ ಸ್ಟಿಲ್ ಅ ರಿಯಾಲಿಟಿ ಶೋ. ಸೊ ಐಮ್ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಅವಕಾಶ ಇದ್ದಲ್ಲಿ ದಯವಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ.